फ्रेंड्स, वेलकम बैक टू माय चैनल निकिता प्रियास इजी इंग्लिश। आई एम योर फ्रेंड निकिता प्रिया एंड आई एम हियर टू हेल्प यू लर्न इंग्लिश। फ्रेंड्स, इवत्तु नम कॉन्वर्सेशन क्लास ना पार्ट फोर। सो ई पार्ट फोर अल्ली नाव इन्नु ईजी आगिरुवंतह सेंटेंसेस ना इन्नु ईजी आगिरुवंतह इंग्लिश ना नाव मातनाडोण हागू कलियोण। ಇಲ್ಲಿವರೆಗೂ ನಾನು ಮೂರು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಸೊ ನಿಮಗೆ ಅವೆಲ್ಲ ಈಸಿಯಾಗಿದೆ, ಈಸಿಯಾಗಿ ನೀವು ಕಲಿತಾ ಇದ್ದೀರಾ ಅಂತ ನಾನು ಅದೇ ಹೋಪ್ನಲ್ಲಿ ಇನ್ನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ। ಸೊ ಪ್ಲೀಸ್ ಗೈಸ್, ದಯವಿಟ್ಟು ಕಲೀರಿ, ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಡೈಲಿ ಜೋರಾಗಿ ಮಾತಾಡಿ, ಅದನ್ನು ಅದೇ ಸೆಂಟೆನ್ಸ್ನ ಮನಸ್ಸಲ್ಲಿ ಹೇಳಿ ಮಾತ್ರ ಹೇಳ್ಕೊಳಕ್ಕೆ ಹೋಗ್ಬಿಡಿ। ನೀವು ಜೋರಾಗಿ ಹೇಳಿದಾಗಲೇ ನಿಮಗೆ ಕಾನ್ಫಿಡೆಂಟ್ ಬರೋದು, ನಿಮ್ಮ ಬಾಯಲ್ಲಿ ಆ ಪ್ರೊನೌನ್ಸಿಯೇಷನ್ ಬರಬೇಕು। ಸೊ ಅದಕ್ಕೋಸ್ಕರ ನಾನು ನಿಮಗೆ ಫಸ್ಟ್ ಎರಡು ಸಲ ರಿಪೀಟ್ ಮಾಡ್ತೀನಿ ಆ ಇಂಗ್ಲೀಷ್ ಸೆಂಟೆನ್ಸ್ನ, ಆಮೇಲೆ ನಿಮಗೆ ಮೂರು ಸೆಕೆಂಡ್ ಟೈಮ್ ಕೊಡ್ತೀನಿ। ಸೊ ಅದೇ ರೀತಿ ನೀವು ರಿಪೀಟ್ ಮಾಡಬೇಕು, ಅದು ಜೋರಾಗಿ ರಿಪೀಟ್ ಮಾಡಬೇಕು ಅಂತ। ಆಮೇಲೆ ವಿಡಿಯೋ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವೇನು ಬರ್ಕೊಂಡಿರ್ತೀರಲ್ಲ ಅದನ್ನು ಇನ್ನೊಂದು ಸಲ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಅಭ್ಯಾಸ ಮಾಡಬೇಕಾಗುತ್ತೆ। ಅಕಸ್ಮಾತ್ ಡೌಟ್ ಬಂತು ಪ್ರೊನೌನ್ಸಿಯೇಷನಲ್ಲಿ ಅಥವಾ ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ನನ್ನ ವಿಡಿಯೋ ನೋಡಿ, ಆವಾಗ ಮತ್ತೆ ಅದ್ರ ಜೊತೆಲಿ ನೀವು ಪ್ರಾಕ್ಟೀಸ್ ಮಾಡಿ। ನಿಜವಾಗ್ಲೂ 100% ನೀವು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ, ನಾನು ಗ್ಯಾರಂಟಿ ಕೊಡ್ತೀನಿ। ಈಗ ಗೈಸ್, ಈ ಪಾರ್ಟ್ ಫೋರ್ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ। ನಿಮಗೆ ಅವನ ಹೆಸರು ನೆನಪಿದೆಯಾ? ಇದನ್ನು ಇಂಗ್ಲೀಷ್ನಲ್ಲಿ ಡು ಯು ರಿಮೆಂಬರ್ ಹಿಸ್ ನೇಮ್, ಡು ಯು ರಿಮೆಂಬರ್ ಹಿಸ್ ನೇಮ್, ಇವಾಗ ನೀವು ಹೇಳಿ। ನನಗೆ ಅವನ ಹೆಸರು ನೆನಪಿಲ್ಲ। ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್, ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್, ಇವಾಗ ಯೋರ್ ಟರ್ನ್। ನಾನು ಅವನ ಹೆಸರು ಮರೆತಿದ್ದೇನೆ। ಐ ಫಾರ್ಗಾಟ್ ಹಿಸ್ ನೇಮ್, ಐ ಫಾರ್ಗಾಟ್ ಹಿಸ್ ನೇಮ್, ನಾವ್ ಇಟ್ಸ್ ಯೋರ್ ಟರ್ನ್। ನಿಮಗೆ ಅವನ ಮುಖ ನೆನಪಿದೆಯಾ? ಡು ಯು ರಿಮೆಂಬರ್ ಹಿಸ್ ಫೇಸ್, ಡು ಯು ರಿಮೆಂಬರ್ ಹಿಸ್ ಫೇಸ್, ನಿಮಗೆ ನೆನಪಿದ್ರೆ ನೀವು ಶಾರ್ಟಾಗಿ ಆನ್ಸರ್ ಮಾಡಬೇಕಾಗತ್ತೆ, ಯೆಸ್ ಐ ಡೂ, ಯೆಸ್ ಐ ಡೂ, ಈಗ ನೀವು ರಿಪೀಟ್ ಮಾಡಿ। ನಿಮಗೆ ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಇದನ್ನು ಶಾರ್ಟಾಗಿ ಹೇಳಬೇಕಾಗತ್ತೆ, ನೋ ಐ ಡೋಂಟ್, ನೋ ಐ ಡೋಂಟ್, ಈಗ ನೀವು ರಿಪೀಟ್ ಮಾಡಿ। ನೀವು ನಾಳೆ ಏನು ಮಾಡ್ತಾ ಇದ್ದೀರಾ? What are you doing tomorrow? What are you doing tomorrow? ಇದನ್ನು ನೀವು ಹೇಳಿ। ಏನೂ ಇಲ್ಲ, ಇದನ್ನು ಇಂಗ್ಲೀಷ್ನಲ್ಲಿ ನಥಿಂಗ್, ನಥಿಂಗ್, ನೀವು ಹೇಳಿ। ನೀವು ನಾಳೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇದನ್ನು ಇಂಗ್ಲೀಷ್ನಲ್ಲಿ ವೇರ್ ಆರ್ ಯು ಗೋಯಿಂಗ್ ಟುಮಾರೋ, ವೇರ್ ಆರ್ ಯು ಗೋಯಿಂಗ್ ಟುಮಾರೋ, ಇವಾಗ ನಿಮ್ಮ ಸರದಿ। ನಾಳೆ ನಾನು ಎಲ್ಲಿಗೂ ಹೋಗ್ತಿಲ್ಲ, ಇದನ್ನು ಇಂಗ್ಲೀಷ್ನಲ್ಲಿ ಟುಮಾರೋ ಐ ಆಮ್ ಗೋಯಿಂಗ್ ನೋ ವೇರ್, ಟುಮಾರೋ ಐ ಆಮ್ ಗೋಯಿಂಗ್ ನೋ ವೇರ್, ನಾವ್ ಇಟ್ಸ್ ಯೋರ್ ಟರ್ನ್। ಅಥವಾ ಟುಮಾರೋ ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್, ಟುಮಾರೋ ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್, ಹೀಗೂ ಹೇಳ್ಬೋದು, ಈಗ ನೀವು ಹೇಳಿ। ನಾಳೆ ನಾನು ದೆಹಲಿಗೆ ಹೋಗಬೇಕಾಗುತ್ತದೆ, ಇದನ್ನು ಇಂಗ್ಲೀಷ್ನಲ್ಲಿ ಟುಮಾರೋ ಐ ವಿಲ್ ಹ್ಯಾವ್ ಟು ಗೋ ಟು ಡೆಲ್ಲಿ, ಟುಮಾರೋ ಐ ವಿಲ್ ಹ್ಯಾವ್ ಟು ಗೋ ಟು ಡೆಲ್ಲಿ, ಇವಾಗ ನಿಮ್ಮ ಸರದಿ। ನಿನಗೆ ಯಾರು ತಳ್ಳಿದ್ದು ಅಥವಾ ನಿನಗೆ ಯಾರು ದಬ್ಬಿದ್ದು, ಇದನ್ನು ಇಂಗ್ಲೀಷ್ನಲ್ಲಿ ಹೂ ಪುಷ್ಡ್ ಯು, ಹೂ ಪುಷ್ಡ್ ಯು, ಇವಾಗ ನಿಮ್ಮ ಸರದಿ। ಆಶಾ ತಳ್ಳಿದ್ದು, ಇದನ್ನು ಇಂಗ್ಲೀಷ್ನಲ್ಲಿ ಆಶಾ ಪುಷ್ಡ್ ಮೀ, ಆಶಾ ಪುಷ್ಡ್ ಮೀ, ನೀವು ಇದೇ ರೀತಿ ರಿಪೀಟ್ ಮಾಡಿ। ನಾನು ನಿಮಗೆ ಗೊತ್ತಾ? ಡು ಯು ನೋ ಮೀ, ಡು ಯು ನೋ ಮೀ,
ಇದನ್ನು ನೀವು ರಿಪೀಟ್ ಮಾಡಿ ಇವಾಗ. ನನಗೆ ನೀವು ಗೊತ್ತು, ಇದನ್ನು ಇಂಗ್ಲೀಷ್ನಲ್ಲಿ ಐ ನೋ ಯು, ಐ ನೋ ಯು. ಇವಾಗ ನೀವು ರಿಪೀಟ್ ಮಾಡಿ. ನಿಮಗೆ ನಾನು ಹೇಗೆ ಗೊತ್ತು, ಇದನ್ನು ಇಂಗ್ಲೀಷ್ನಲ್ಲಿ ಹೌ ಡು ಯು ನೋ ಮೀ, ಹೌ ಡು ಯು ನೋ ಮೀ. ಇದೇ ರೀತಿ ಇವಾಗ ನೀವು ಹೇಳಿ. ನನ್ನ ಅಣ್ಣ ನನಗೆ ನಿಮ್ಮ ಬಗ್ಗೆ ಹೇಳಿದ್ದಾರೆ, ಅಥವಾ ನನ್ನ ಅಣ್ಣ ನನಗೆ ನಿಮ್ಮ ಬಗ್ಗೆ ಹೇಳಿದ್ರು. ಇದನ್ನು ಇಂಗ್ಲೀಷ್ನಲ್ಲಿ ಮೈ ಬ್ರದರ್ ಟೋಲ್ಡ್ ಮೀ ಅಬೌಟ್ ಯು, ಮೈ ಬ್ರದರ್ ಟೋಲ್ಡ್ ಮೀ ಅಬೌಟ್ ಯು. ಈಗ ನೀವು ಹೇಳಿ. ನಿಮಗೆ ಅವಳು ಗೊತ್ತಾ, ಅಥವಾ ಇದನ್ನು ನಿಮಗೆ ಅವನು ಗೊತ್ತಾ, ಡು ಯು ನೋ ಹರ್, ಡು ಯು ನೋ ಹರ್. ಇದನ್ನು ನೀವು ರಿಪೀಟ್ ಮಾಡಿ. ಅಥವಾ ಇಲ್ಲಿ ಅವನುಗೆ ನಾವು ಹಿಮ್ ಅಂತ ಯೂಸ್ ಮಾಡ್ತೀವಿ. ಈಗ ನಾನು ಸೆಂಟೆನ್ಸ್ನಲ್ಲಿ ಯಾವ ರೀತಿ ಹೇಳ್ಬೋದು ಅಂತ ಹೇಳ್ತೇನೆ. ಡು ಯು ನೋ ಹಿಮ್, ಡು ಯು ನೋ ಹಿಮ್ ಅಂತ ಯೂಸ್ ಮಾಡ್ತೀವಿ. ನೀವು ಹೇಳಿ. ನನಗೆ ಅವಳು ಗೊತ್ತು, ಅಥವಾ ಅವಳು ನನಗೆ ಗೊತ್ತು. ಐ ನೋ ಹರ್, ಐ ನೋ ಹರ್. ನೀವು ಹೇಳಿ. ಅಥವಾ ಅವನು ಯೂಸ್ ಮಾಡೋದಕ್ಕೆ ಹಿಮ್ ಅಂತ ಯೂಸ್ ಮಾಡ್ತೀವಿ. ಐ ನೋ ಹಿಮ್. ನೀವು ನನಗೆ ಗೊತ್ತಾ, ಡು ಐ ನೋ ಯು, ಡು ಐ ನೋ ಯು. ಇದನ್ನು ನೀವು ಹೇಳಿ. ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ, ಆದರೆ ನೀವು ಯಾರು ಅಂತ ನನಗೆ ಗೊತ್ತು. ಇಷ್ಟು ದೊಡ್ಡ ಸೆಂಟೆನ್ಸ್ನ, ಇಷ್ಟು ದೊಡ್ಡ ಮಾತನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು? ಯು ಡೋಂಟ್ ನೋ ಮೀ ಬಟ್ ಐ ನೋ ಹೂ ಯು ಆರ್, ಯು ಡೋಂಟ್ ನೋ ಮೀ ಬಟ್ ಐ ನೋ ಹೂ ಯು ಆರ್. ಇವಾಗ ಇದೇ ರೀತಿ ನೀವು ಹೇಳಿ, ನೀವು ರಿಪೀಟ್ ಮಾಡಿ. ಅವಳಿಗೆ ನೀನು ಯಾರು ಅಂತ ಗೊತ್ತಾ? ಡಸ್ ಶಿ ನೋ ಯು, ಡಸ್ ಶಿ ನೋ ಯು. ಇವಾಗ ನೀವು ಹೇಳಿ. ಹೌದು, ಅವಳಿಗೆ ನೀನು ಯಾರು ಅಂತ ಗೊತ್ತು. ಇದನ್ನು ಇಂಗ್ಲೀಷ್ನಲ್ಲಿ ಯೆಸ್ ಶಿ ನೋಸ್ ಯು, ಯೆಸ್ ಶಿ ನೋಸ್ ಯು. ನೌ ಇಟ್ಸ್ ಯೋರ್ ಟರ್ನ್. ನಾನು ಯಾರು ಅಂತ ನಿಮಗೆ ಗೊತ್ತಾ? ಇದನ್ನು ಇಂಗ್ಲೀಷ್ನಲ್ಲಿ ಡು ಯು ನೋ ಹೂ ಐ ಆಮ್, ಡು ಯು ನೋ ಹೂ ಐ ಆಮ್. ಇವಾಗ ನೀವು ರಿಪೀಟ್ ಮಾಡಿ. ನೀವು ಯಾರು ಅಂತ ನನಗೆ ಗೊತ್ತು. ಇದನ್ನು ಇಂಗ್ಲೀಷ್ನಲ್ಲಿ ಐ ನೋ ಹೂ ಯು ಆರ್, ಐ ನೋ ಹೂ ಯು ಆರ್. ಇವಾಗ ನಿಮಗೆ 3 seconds ಟೈಮ್. ಇವಾಗ ನೀವು ರಿಪೀಟ್ ಮಾಡಿ ಇದನ್ನು. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಡೋಂಟ್ ಯು ನೋ ಹೂ ಐ ಆಮ್, ಡೋಂಟ್ ಯು ನೋ ಹೂ ಐ ಆಮ್. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಐ ಡೋಂಟ್ ನೋ ಹೂ ಯು ಆರ್, ಐ ಡೋಂಟ್ ನೋ ಹೂ ಯು ಆರ್. ಇವಾಗ ಇದನ್ನು ಹೀಗೇ ನೀವು ರಿಪೀಟ್ ಮಾಡಿ. ನಾನು ನಿಮಗೆ ನೆನಪಿದ್ದೀನಾ? ಇದನ್ನು ಇಂಗ್ಲೀಷ್ನಲ್ಲಿ ಡೂ ಯು ರಿಮೆಂಬರ್ ಮೀ, ಡೂ ಯು ರಿಮೆಂಬರ್ ಮೀ. ನನಗೆ ನಿನ್ನ ನೆನಪಿದೆ. ಐ ರಿಮೆಂಬರ್ ಯು, ಐ ರಿಮೆಂಬರ್ ಯು. ಇವಾಗ ನೀವು ರಿಪೀಟ್ ಮಾಡಿ. ಕ್ಷಮಿಸಿ, ನೀವು ಯಾರು ಅಂತ ನನಗೆ ನೆನಪಿಲ್ಲ. ಐ ಆಮ್ ಸಾರಿ, ಐ ಡೋಂಟ್ ರಿಮೆಂಬರ್ ಯು, ಐ ಆಮ್ ಸಾರಿ, ಐ ಡೋಂಟ್ ರಿಮೆಂಬರ್ ಯು.
ಇವಾಗ ನೀವು ಇದೇ ರೀತಿ ಹೇಳಿ. ನನ್ನ ಗುರುತು ಸಿಗ್ತಾ ನಿಮಗೆ? ಇದನ್ನು ಇಂಗ್ಲೀಷ್ನಲ್ಲಿ ಡೂ ಯು ರೆಕಗ್ನೈಸ್ ಮೀ, ಡೂ ಯು ರೆಕಗ್ನೈಸ್ ಮೀ. ಇವಾಗ ಇದನ್ನು ನೀವು ರಿಪೀಟ್ ಮಾಡಿ. ಹೌದು, ನನಗೆ ನಿಮ್ಮ ಗುರುತು ಇದೆ. ಯೆಸ್, ಐ ರೆಕಗ್ನೈಸ್ ಯು. ಯೆಸ್, ಐ ರೆಕಗ್ನೈಸ್ ಯು. ಇವಾಗ ನೀವು ಹೀಗೇನೆ ಇದೇ ರೀತಿ ರಿಪೀಟ್ ಮಾಡಿ. ಕ್ಷಮಿಸಿ, ನನಗೆ ನಿಮ್ಮ ಗುರುತು ಸಿಗಲಿಲ್ಲ. ಐ ಆಮ್ ಸಾರಿ, ಐ ಡೋಂಟ್ ರೆಕಗ್ನೈಸ್ ಯು. ಐ ಆಮ್ ಸಾರಿ, ಐ ಡೋಂಟ್ ರೆಕಗ್ನೈಸ್ ಯು. ಇವಾಗ ನೀವು ರಿಪೀಟ್ ಮಾಡಿ. ಇವತ್ತಿನ ಈ ಪಾರ್ಟ್ 4 ವಿಡಿಯೋಗೆ ಇವತ್ತು ಇಷ್ಟೇ. ಮತ್ತೆ ನಿಮಗೆ ಪಾರ್ಟ್ 5 ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಗೈಸ್, ಅಲ್ಲಿವರೆಗೂ ಬಾಯ್.